ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ ಟ್ಯಾಪ್ನಲ್ಲಿ ಮಾತ್ರ. ಹೌದೌದೌದೌದು, ನಾನು ಎಷ್ಟೇ ಬಲವಂತ ಮಾಡಿದ್ರು ಒಂದ್ ಹಗಲು ಕೂಡ ಬಾಯಿಗಿಡ್ಲಿಲ್ಲ ನಮ್ಮ ಬಾಸ್. ಬೇಕಿದ್ರೆ ನೋಡಿ, ನನ್ನ ಕೈನಾಗ ಮಾತ್ರ ವಾಸನೆ ಬರ್ತದೆ, ಬಾಸು ಕೈನಾಗೆ ವಾಸನೆನೆ ಬರಲ್ಲ. ಅವ್ಳು ಕೇಳಿದ್ಲ, ಮುಚ್ಕೊಂಡು ನಿಂತ್ಕೊಳ್ಳ, ಕೈ ತೋರಿಸ್ಬೇಕಂತ ಕೈ ನೋಡವ. ಅವ ನೀನು ನನ್ ಮೇಲೆ ಅನುಮಾನ ಪಟ್ಬಿಟ್ಟಲ್ಲವ, ಹೋಗವ. ಅದು ಇವನೆ ತಂದು ಇವನೆ ತಿಂದದ್ದು. ಸರಿ, ಊಟಕ್ ಬಾ. ಇದಕ್ಕೂ ಮೇಲೆ ನಾನು ಡ್ರಾಮಾ ಮಾಡಿದ್ರೆ ಈ ದುರ್ಗ ತೆರೆ ಎಳ್ದ್ಬಿಡ್ತಲ್ಲ. ಅದಕ್ಕೂ ಮಾನವಾಗಿ ಮರುವಾದಿಯಾಗಿ ಅವನ ಜೊತೆ ಹೋಗೋದೇ ಒಳ್ಳೇದು. ಅವ ನೀನು ಇಷ್ಟೆಲ್ಲ ಹೇಳಿದ್ಮೇಲೆ ನಾನು ಬರಲ ಅಂತ ಹೇಳೋಕ್ಕಾಯ್ತದವ, ನಡೆಯವ. ನೀನು ಹೆಂಗೆ ಹೇಳ್ಚೋ ಹಂಗೆ, ನೀನು ಹಿಂದೆನೆ ಬರ್ತಾಯಿರ್ತೀನಿ, ನೀ ಮುಂದೆ ಹೋಯ್ತಾರು, ನಾ ಹಿಂದೆ ಬಂದ್ಬಿಡ್ತೀನಿ. ಈಗ ಬತ್ತೀಯೋ ಇಲ್ವೋ? ಅವ್ವ ನೀನು ಕರೆದ್ರೆ ನಾನು ಬರೋಕ್ಕಿಲ್ವಾ? ಈ ಬೆಂಕಿ ಮೇಲೆ ದುರ್ಗ. ಹಲೋ ಮೇಡಮ್. ಬಾಲ ಏನು ಏನು? ಅವನ ಹತ್ರ ಬಿರಿಯಾನಿ ಲೆಗ್ ಪೀಸು ಅಂತ ಫಿಟ್ಟಿಂಗ್ ಇರ್ತೀಯಾ? ಫಿಟ್ಟಿಂಗು? ನೀವು ಮೇಡಮ್ ಹತ್ರ ಸುಳ್ಳು ಹೇಳೋ ಅಷ್ಟು ದೊಡ್ಡವ್ರು ಆಗ್ಬಿಟ್ಟಿದ್ದೀರಾ? ಎಲ್ಲ ನಿನ್ನಿಂದ. ನನ್ನಿಂದನ? ನಾನೇನ್ ಮಾಡ್ದೆ? ನಾನು ಹೇಳೋ ಮಾತಾ ಕಿವಿ ಕೊಟ್ಟು ಕೇಳಿದ್ರೆ ಸಾಕು. ಅದಕ್ಕೆಲ್ಲ ನಮ್ಗೆ ಟೈಮ್ ಇಲ್ಲ, ಬನ್ನಿ ಊಟ ಮಾಡಿ. ಹೋಗ್ ಹೋಗು. ನಾಳೆ ಬೆಳಿಗ್ಗೆ ಆಯ್ತು ಅಂದ್ರೆ ನಮ್ಮ ಅವ್ವಂಗೆ ಆಗ್ಲಿಕ್ಕೆ ಜ್ಯೂಸ್ನ ತರಲೇಬೇಕು. ಆಗ ನೋಡ್ಕೋತೀನಿ. ನೋಡ್ಕೊಳ್ಳಿ. ನೋಡ್ತೀನಿ ನೋಡ್ತೀನಿ. ಈಗ ಫಸ್ಟ್ ಬಿರಿಯಾನಿ ನೋಡ್ತೀನಿ. ಅವ್ವ ಕೆಳಗಡೆ ನಿಮ್ಗೋಸ್ಕರ ಊಟ ಮಾಡಕ್ ಕಾಯ್ತಾವ್ರೆ. ಈ ಬಿರಿಯಾನಿ ಮ್ಯಾಗೆ ನನ್ನ ಹೆಸರು ಬರ್ತದೆ, ನಾನ್ ತಿನ್ಕೊಂತೀನಿ ಬಿಡಿ.